ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ದೀಪಾರಾಧನೆ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ. ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗಬೇಕು ಅಂದರೆ ಈ ಒಂದು ದೀಪಾರಾಧನೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಹಾಗಾದರೆ ಆ ದೀಪಾರಾಧನೆ ಯಾವುದು, ಎಷ್ಟು ವಾರ ಮಾಡಬೇಕು, ಅದರ ನಿಯಮಗಳೇನು ಅಂತ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮರೆಯದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಇದ್ದೇ ಇರುತ್ತೆ. ಕೆಲವೊಂದ್ಸಲ ಕಷ್ಟಗಳು ಪರಿಹಾರ ಆಗ್ತಾನೆ ಇರೋದಿಲ್ಲ. ನಾವು ಎಷ್ಟು ಪೂಜೆ ಮಾಡಿದ್ರೂ ಅದಕ್ಕೆ ಅನುಗ್ರಹ ಅನ್ನೋದು ಸಿಗ್ತಾನೆ ಇರೋದಿಲ್ಲ. ಹಾಗೆ ಕಷ್ಟಗಳು ಕೂಡ ಬಗೆಹರಿಯೋದಿಲ್ಲ. ಅದಕ್ಕೆ ಇವತ್ತು ಒಂದು ಸರಳವಾದ ಅನುಷ್ಠಾನನ ನಿಮಗೆ ತಿಳಿಸಿಕೊಡ್ತೀನಿ. ಇದನ್ನು ನೀವು ತಪ್ಪದೇ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗೆ ಆಗುತ್ತೆ. ಮನೆಯಲ್ಲಿ ಕೂಡ ಈ ಒಂದು ದೀಪಾರಾಧನೆ ಮಾಡಿ ನಮಗೆ ಕೂಡ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಹಾಗಾಗಿ ನಿಮಗೆ ಕೂಡ ಈ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇರುವಂಥದ್ದು. ಇವತ್ತು ನಾನು ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಯಾರು ಭಕ್ತಿಯಿಂದ ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾರೆ ಅವರ ಜೀವನದಲ್ಲಿ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತೆ. ಕಾಲಭೈರವೇಶ್ವರ ಸ್ವಾಮಿಯ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ. ಕಾಲಭೈರವ ಅಂದ್ರೇ ಭಗವಾನ್ ಶಿವನ ಭಯಾನಕ ಸ್ವರೂಪ. ಕಾಲ ಎಂಬ ಪದ ಏನಿದೆ ಅದು ಶಿವನ ಕಾಲ ನಿಯಮಕನು ಎಂಬ ಅರ್ಥವನ್ನು ಸೂಚಿಸಿದರೆ, ಭೈರವ ಎಂಬ ಪದವು ಆತನ ಭಯಾನಕ ಸ್ವರೂಪವನ್ನು ಸೂಚಿಸುತ್ತೆ. ಸ್ವಾಮಿಯ ಸ್ವರೂಪವು ಭಯಾನಕವೇ ಆಗಿದ್ದರೂ ತನ್ನ ಭಕ್ತರ ಪಾಲಿಗೆ ಶಿವ ಅತ್ಯಂತ ಕರುಣಾಮಯಿ ಅಂತಲೇ ಹೇಳ್ಬೋದು. ಅಂದರೆ ಆತನ ಆರಾಧನೆಯು ಅನೇಕ ಪ್ರಯೋಜನಗಳನ್ನು ಅನುಗ್ರಹಿಸುತ್ತೆ. ಇವತ್ತು ಕಾಲಭೈರವೇಶ್ವರ ಸ್ವಾಮಿಗೆ ಮಾಡುವಂತಹ ಒಂದು ದೀಪಾರಾಧನೆ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಅದು ಯಾವುದು ಅಂದರೆ ಬೂದುಕುಂಬಳಕಾಯಿಯ ದೀಪಾರಾಧನೆ. ಇದು ತುಂಬಾ ಶ್ರೇಷ್ಠವಾದದ್ದು. ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆ ಇದ್ದರೂ, ಅಂದರೆ ದೃಷ್ಟಿದೋಷ ಆಗಿರ್ಬೋದು, ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು, ಅಥವಾ ಮದುವೆ, ಸಂತಾನ, ಕೋರ್ಟ್ ವಿವಾದ ಮತ್ತು ಹಣಕಾಸಿನ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಮತ್ತು ಇನ್ನು ಯಾವುದೇ ಸಮಸ್ಯೆ ಇದ್ರೂ ನೀವು ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ. ಅದು ಕೂಡ ಬೂದುಕುಂಬಳಕಾಯಿಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ. ಯಾವಾಗ ಈ ದೀಪವನ್ನು ಹಚ್ಚಬೇಕು ಅಂದರೆ ಅಮಾವಾಸ್ಯೆ ದಿನ ನೀವು ಈ ಒಂದು ದೀಪವನ್ನು ಹಚ್ಚಿ ಬೆಳಗೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅದರಲ್ಲೂ ನೀವು 9 ವಾರ ಅಂದರೆ 9 ಅಮಾವಾಸ್ಯೆಗಳು ನೀವು ಈ ಒಂದು ದೀಪವನ್ನು ಹಚ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಈ ಒಂದು ದೀಪವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಂತೂ ಹಚ್ಚಲೇಬಾರ್ದು. ನೀವು ದೇವಸ್ಥಾನಕ್ಕೆ ಹೋಗಿ ಈ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ. ಹಾಗೆಯೇ ಈ ಒಂದು ದೀಪವನ್ನು ಹಚ್ಚಲು ನೀವು ಬಳಸಬೇಕಾದಂತಹ ಎಣ್ಣೆ ಯಾವುದು ಅಂದರೆ ಎಳ್ಳೆಣ್ಣೆನ ಮಾತ್ರ ನೀವು ಬಳಸಬೇಕಾಗುತ್ತೆ. ಎಳ್ಳೆಣ್ಣೆನ ಹಾಕಿ ನೀವು ದೀಪವನ್ನು ಹಚ್ಚಿ ದೇವಸ್ಥಾನದಲ್ಲಿ ನೀವು ಸ್ವಾಮಿಗೆ ದೀಪವನ್ನು ಬೆಳಗಿದ್ರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ದೀಪಾರಾಧನೆಯನ್ನು ಮನೆಯಲ್ಲಿ ಖಂಡಿತ ಮಾಡಬಾರ್ದು. ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾತ್ರ ನೀವು ಈ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ. ಹಾಗೆ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಲ್ಲಿ ಹಚ್ಬೋದು, ಇಲ್ಲಾಂದರೆ ಅಮಾವಾಸ್ಯೆಗೆ ಹಚ್ಚೋದ್ರಂತೂ ತುಂಬಾ ಒಳ್ಳೆಯದಾಗುತ್ತೆ. ಇದಂತೂ ತುಂಬಾ ಸರಳವಾದ ಅನುಷ್ಠಾನ, ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನೀವು ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬೇಗನೆ ಪರಿಹಾರ ಆಗಬೇಕು, ಕಷ್ಟಗಳಿಂದ ಬೇಗ ಮುಕ್ತಿ ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಕಾಲಭೈರವೇಶ್ವರ ಸ್ವಾಮಿಗೆ ಬೂದುಕುಂಬಳಕಾಯಿಯಿಂದ ದೀಪಾರಾಧನೆ ಮಾಡಿ ಖಂಡಿತ ನಿಮಗೆ ಶುಭ ಫಲಗಳನ್ನು ನೀವು ಕಾಣ್ತೀರ. ಹಾಗೆಯೇ ಕಾಲಭೈರವೇಶ್ವರ ಸ್ವಾಮಿಯ ಅನುಗ್ರಹ ನಿಮಗೆ ಸದಾ ಇರುತ್ತೆ. ನೀವು ಕಾಲಭೈರವೇಶ್ವರ ಸ್ವಾಮಿಯ ಪೂಜೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಖಂಡಿತ ಬರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ದೃಷ್ಟಿದೋಷ ಬೇಗನೆ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಮನೆಯಲ್ಲಿ ಏನಾದರೂ ತುಂಬಾ ಸಮಸ್ಯೆಗಳು ಬರ್ತಾ ಇದ್ದರೆ ಈ ಒಂದು ದೀಪವನ್ನು ಹಚ್ಚಿ, ಹಾಗೆಯೇ ಗಂಡ ಹೆಂಡತಿ ಮಧ್ಯೆ ಏನಾದರೂ ತುಂಬಾ ಕಲಹಗಳಿದ್ದರೆ ಅವರು ಕೂಡ ಈ ಒಂದು ದೀಪಾರಾಧನೆ ತಪ್ಪದೆ ಮಾಡಿ ಸಂಕಲ್ಪ ಮಾಡಿಕೊಂಡು 9 ಅಮಾವಾಸ್ಯೆಗಳು ನೀವು ಈ ದೀಪಾರಾಧನೆಯನ್ನು ತಪ್ಪದೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆಯೇ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀರಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.